ನೋಡಿ ಪ್ರಿಪರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ನನ್ನ ಹತ್ರ ಒಂದು ಕ್ವಶನ್ ಇದೆ, ಓಕೆನಾ? ಅದನ್ನು ಓದ್ತೀನಿ, ಹೇಗಿದೆ ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ಅದರ್ ಇನ್ಫಾರ್ಮೇಶನ್, ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018 ಆಸ್ ಪರ್ ಸ್ಕೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ ಆಫ್ 2013. ನೋಡಿ, ಆಸ್ ಪರ್ ಕಂಪನೀಸ್ ಆಕ್ಟ್ ಆಫ್ 2013 ಸ್ಕೆಡ್ಯೂಲ್ 3 ನಲ್ಲಿ ಬರ್ತಕ್ಕಂಥದ್ದು ನಾ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರೀತೀವಿ. ನೋಡಿ, ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಕೊಟ್ಟಿದ್ದಾನೆ. ಅದೇನ ಕ್ವಶನ್? ಕ್ವಶನ್ ಅಲ್ಲ, 21st ಕ್ವಶನ್. ಅದೇ ಅದೇ ಇದೇ ಕ್ವಶನ್, ಇದೇ ಕ್ವಶನ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 40,000, ಟ್ರೇಡ್ ರಿಸೀವಬಲ್ಸ್ 1 lakh, ಟ್ರೇಡ್ ಪೇಯಬಲ್ 2 lakhs, 10% ಡಿಬೆಂಚರ್ಸ್ 1/4/2017 3 lakhs, ಸೇಲ್ಸ್ 15 lakhs, ನೆಟ್ ಪರ್ಚೇಸಸ್ 10 lakhs, ವೇಜಸ್ ಅಂಡ್ ಸ್ಯಾಲರೀಸ್ 50,000, ಕಾಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್ 10,000, ಪ್ಲಾಂಟ್ ಅಂಡ್ ಮೆಷಿನರಿ 2 lakhs, ಗುಡ್ ವಿಲ್ 2,40,000 ಅಂತ ಹೇಳ್ತಾ. ಈಗ ನಾವು ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಮ್ಗೆ ಸೇಲ್ಸ್ ಕೊಟ್ಟಿದ್ದಾನ ನೋಡ್ಬೇಕು. ಕೊಟ್ಟಿದ್ದಾನ? ಎಸ್, ಸೇಲ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾನೆ? 15 lakh rupees ಕೊಟ್ಟಿದ್ದಾರೆ, ಕರೆಕ್ಟಾ? ಇದಕ್ಕೇನು ನೋಟ್ ಬರೆಯೋದಕ್ಕೆ ಹೋಗ್ಬೇಡಿ, ಯಾಕೆ ಅಂದ್ರೆ ಒಂದೇ ಐಟಮ್ ಇರೋದು. ಸಪೋಸ್ ಅವನು ಸೇಲ್ಸ್ ರಿಟರ್ನ್ಸ್ ಅಥವಾ ರಿಟರ್ನ್ ಔಟ್ವರ್ಡ್ಸ್, ಸಾರಿ ರಿಟರ್ನ್ ಇನ್ವರ್ಡ್ಸ್ ಅಂತ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ರಿಟರ್ನ್ ಇನ್ವರ್ಡ್ಸ್ ಅಥವಾ ಸೇಲ್ಸ್ ರಿಟರ್ನ್ ಅಂತ ಕೊಟ್ಟಿದ್ರೆ ಎರಡು ಐಟಮ್ ಇದ್ದಾಗ ಮಾತ್ರ ಮಾಡಿ, ಇಲ್ಲ ಅಂದ್ರೆ ನೋಟ್ ಏನು ಹಾಕಕ್ ಹೋಗ್ಬೇಡಿ, ಓಕೆನಾ? ನೆಕ್ಸ್ಟ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಇದೆ. ಏನಂತ ಇದೆಯಪ್ಪ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ? ಟ್ಯಾಕ್ಸ್ ರೇಟ್ ಈಸ್ 30%, ಕರೆಕ್ಟಾ? ಟ್ಯಾಕ್ಸ್ ರೇಟ್ ಈಸ್ 30% ಅಂಡ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ 10%, ಅಮೌಂಟೈಸೇಷನ್ ಆಫ್ ಗುಡ್ ವಿಲ್ ರುಪೀಸ್ 24,000 ಅಂತ ಹೇಳ್ತಾರೆ, ಕರೆಕ್ಟಾ? ಸೊ ಹಾಗಾದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಲ್ಲೂ ಬರೋದಿಲ್ಲ, ಟ್ರೇಡ್ ರಿಸೀವಬಲ್ಸ್ ಎಲ್ಲೂ ಬರೋದಿಲ್ಲ, ಟ್ರೇಡ್ ಪೇಯಬಲ್ ಎಲ್ಲೂ ಬರೋದಿಲ್ಲ, ಹೌದಾ? ನೆಕ್ಸ್ಟ್ ಐಟಮ್ ಅದು ಪರ್ಚೇಸ್ ಆಫ್ ಸ್ಟಾಕ್. ಪರ್ಚೇಸ್ ಆಫ್ ಸ್ಟಾಕ್ ನೆಟ್ ಪರ್ಚೇಸಸ್ ಇದೆಯಾ? ಇದೆ. ಅದಕ್ಕೂ ದಯವಿಟ್ಟು ನೋಟ್ ಮಾಡಕ್ ಹೋಗ್ಬೇಡಿ, ಅವನೇ ಪರ್ಚೇಸಸ್ ನೆಟ್ ಅಂತ ಕೊಟ್ಟಿದ್ದಾರೆ. ಅವನೇನಾದ್ರೂ ಪರ್ಚೇಸಸ್ ಸೆಪರೇಟ್ ಆಗಿ ಪರ್ಚೇಸ್ ರಿಟರ್ನ್ಸ್ ಸೆಪರೇಟ್ ಆಗಿ ಕೊಟ್ಟಿದ್ರೆ ಅವಾಗ ನೋಟ್ ಅನ್ನ ಮಾಡೋ ಅವಶ್ಯಕತೆ ಬರೋದು. ಅದಾದ್ಮೇಲೆ ಏನಿದೆ, ಎಂಪ್ಲಾಯಿ ಬೆನಿಫಿಟ್ ಇದೆ, ಇದಕ್ಕೊಂದು ನೋಟ್ ಕೊಡಬೇಕಾಗುತ್ತೆ, ಓಕೆನಾ? ನೋಟ್ ನಂಬರ್ 1 ಏನಂತ ಬರೀತೀವಿ, ಎಂಪ್ಲಾಯಿ ಬೆನಿಫಿಟ್ಸ್. ಇದರಲ್ಲಿ ಏನಂತ ಇದೆ ನೋಡಿ ಕ್ವಶನ್ ಅಲ್ಲಿ, ವೇಜಸ್ ಅಂಡ್ ಸ್ಯಾಲರೀಸ್ ಅಂತ ಇದೆ. ಇದೆಯಾ? ವೇಜಸ್ ಅಂಡ್ ಸ್ಯಾಲರೀಸ್ ಎಷ್ಟಿದೆ? 50,000 rupees ಇದೆ. ಹಾಗೆ ಕಾಂಟ್ರಿಬ್ಯೂಷನ್ ಟು PF ಪ್ರಾವಿಡೆಂಟ್ ಫಂಡ್ ಇದೆಯಾ? ಇದೆ. ಎಷ್ಟಿದೆ? 10,000. ಎರಡು ಐಟಮ್ ಇದೆ, ಅದಕ್ಕೆ ಟೋಟಲ್ ಎಷ್ಟಾಯ್ತು? 60,000 rupees ಆಯ್ತು. ಈಗ ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ನೋಟ್ ನಂಬರ್ 1 60,000 rupees ಅಂತ ಬರೀತಿ. ಅರ್ಥ ಆಯ್ತಾ ಇದು? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಏನಿದೆ, ಫೈನಾನ್ಸಿಂಗ್ ಕಾಸ್ಟ್ ಅಂತ ಇದೆ, ಬರೀರಿ ನೋಟ್ ನಂಬರ್ 2. ಏನಂತ ಬರೀತೀರಾ? ಫೈನಾನ್ಸಿಂಗ್ ಕಾಸ್ಟ್. ಏನಂತ, ಡಿಬೆಂಚರ್ ಅಂತ ಇದೆಯಾ? 10% ಡಿಬೆಂಚರ್ಸ್, ಅದಕ್ಕೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಎಷ್ಟಿದೆಯಪ್ಪ? ಡಿಬೆಂಚರ್ಸ್ 3 lakhs ಇದೆ. 3 lakhs ಮೇಲೆ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಿದ್ದಾನೆ? 10%. ಎಷ್ಟು ಬರುತ್ತೆ? 30,000 ಬರುತ್ತೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 30,000 rupees. ನಾವು ಶೆಡ್ಯೂಲ್ ನಂಬರ್ ನೋಟ್ ನಂಬರ್ 2 30,000 rupees ಮಾತ್ರ ಬರೀವಿ, 3,30,000 ಅಲ್ಲ, ಓಕೆನಾ? ಎಂಪ್ಲಾಯಿ ಫೈನಾನ್ಸಿಂಗ್ ಕಾಸ್ಟ್ ಮೇಲೆ ಆದ್ಮೇಲೆ ಏನಿದೆ? ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್, ಇದಕ್ಕೆ ನೋಟ್ ನಂಬರ್ 3 ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್, ಓಕೆನಾ? ಇದರಲ್ಲಿ ಫಸ್ಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ. ನೋಡಿ, ಪ್ಲಾಂಟ್ ಅಂಡ್ ಮೆಷಿನರಿ ವ್ಯಾಲ್ಯೂ ಎಷ್ಟಿದೆ ಹೇಳಿ? 2 lakh rupees ಇದೆ. ಅದರ ಮೇಲೆ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ 20,000 rupees ಆಗುತ್ತೆ. ಹಾಗೆ ಗುಡ್ ವಿಲ್ ರಿಟರ್ನ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದೇನೆ, ಕರೆಕ್ಟಾ? ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟಂತ ಹೇಳ್ತಾ ಇದ್ರೆ 24,000 ಮಾಡಿ ಅಂತ ಹೇಳ್ತಾ ಇದ್ದಾರೆ.
ಹಾಗಾದ್ರೆ ರಿಟರ್ನ್ ಆಫ್ ಅಂದ್ರೆ ಕಮ್ಮಿ ಮಾಡ್ತಾರೆ ಕಡಿಮೆ ಮಾಡ್ತಾರೆ ರಿಟರ್ನ್ ಆಫ್ ಅಂದ್ರೆ ಏನು ರಿಟರ್ನ್ ಆಫ್ ಅಂದ್ರೆ ಕಡಿಮೆ ಮಾಡ್ತಾರೆ ಓಕೆನಾ ಸೊ ಟೋಟಲ್ ಎಷ್ಟಾಯ್ತಾಗ 44,000 rupees ಆಯ್ತು ಕರೆಕ್ಟಾ ಇದಕ್ಕೆ ನೋಟ್ ನಂಬರ್ 3 44,000 ಓಕೆನಾ ಇನ್ನೇನಿದೆ ಅದರ್ ಎಕ್ಸ್ಪೆನ್ಸಸ್ ಇದೆ ನಮ್ಗೆ ಇನ್ನ ಕ್ವಶನ್ ಅಲ್ಲಿ ಏನು ಪ್ರಾಫಿಟ್ ಅಂಡ್ ಲಾಸ್ ಗೆ ಸಂಬಂಧಪಟ್ಟಿರೋದು ಏನು ಇಲ್ಲ ಕರೆಕ್ಟಾ ಅಲ್ಲಿಗೆ ಅದರ್ ಇನ್ಕಮ್ ಏನು ಇಲ್ಲ ಅದರ್ ಎಕ್ಸ್ಪೆನ್ಸಸ್ ಏನು ಇಲ್ಲ ಕರೆಕ್ಟಾ ಈಗ ಟೋಟಲ್ ಮಾಡೋಣ 10,11,34,000 ಕರೆಕ್ಟ್ ಏನಮ್ಮ ಈಗ ಟೋಟಲ್ ಇನ್ಕಮ್ ಅಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ಎಷ್ಟ್ ಬರುತ್ತೆ ಹೇಳಿ 6,6,4 ಕರೆಕ್ಟಾ ಈಗ ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ ಟ್ಯಾಕ್ಸ್ ರೇಟ್ ಈಸ್ 30% ಅಂತ ಹೇಳಿದ್ದಾನೆ ಅಂದ್ರೆ ಯಾವ್ದ್ರ ಮೇಲೆ ಮಾಡ್ತೀವಿ ಈ ಪ್ರಾಫಿಟ್ ಈ ವರ್ಷ ಅರ್ನ್ ಮಾಡಿರೋ ಪ್ರಾಫಿಟ್ ಮೇಲೆ 3,66,000 ಮೇಲೆ 30% ಎಷ್ಟ್ ಬರುತ್ತ ಹೇಳಿ ಎಷ್ಟ್ ಬರುತ್ತೆ ಬೇಗನೆ ಹೇಳ್ಬೇಕು 1,09,800 ಬರ್ತಾಯ್ತು ಕರೆಕ್ಟಾ ಈಗ ಇದನ್ನೇನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಮೈನಸ್ ಮಾಡಿದ್ರೆ ಎಷ್ಟ್ ಬರುತ್ತೆ 2,56,200 ಕ್ಲಿಯರಾ ಇಷ್ಟು ಮಾಡಿದ್ರೆ ಎಷ್ಟ್ ಮಾರ್ಕ್ಸ್ ಬರುತ್ತೆ 6 marks ಓಕೆನಾ ನೋಡಿ ನಿಮಗೆ ಈ ನೋಟ್ ನಂಬರ್ 1, 2, 3 ಮಾಡಿಸಿಲ್ದೇ ಇರಬಹುದು ನಿಮ್ ಬುಕ್ಗಳಲ್ಲಿ ಮಾಡಿಸಿದ್ರ ಮಾಡ್ಲೇಬೇಕು ಓಕೆನಾ ಯಾವ್ದಾವ್ದಕ್ಕೆ ಒಂದಕ್ಕಿಂತಲೂ ಜಾಸ್ತಿ ಐಟಮ್ ಇರುತ್ತೆ ಅದಕ್ಕೆ ನೋಟ್ ಅನ್ನ ಕಂಪಲ್ಸರಿ ಆಗಿ ಮಾಡ್ಲೇಬೇಕಾಗುತ್ತೆ ಓಕೆನಾ ನಿಮ್ಗೆ ಇದರಲ್ಲಿ 3 points ಯಾಕೆ ಅಂದ್ರೆ ಕಾಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್ ಅಂದ್ರೆ ಏನಂತಾನೆ ಗೊತ್ತಾಗಲ್ಲ ಕರೆಕ್ಟಾ ಅದು ಯಾವಾಗ್ಲೂ ಎಲ್ಲಿ ಬರುತ್ತೆ ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲಿ ಬರುತ್ತೆ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಎಲ್ಲಿ ಬರುತ್ತೆ ಡಿಪ್ರಿಸಿಯೇಷನ್ ಗುಡ್ ವಿಲ್ ರಿಟರ್ನ್ ಆಫ್ ಡಿಪ್ರಿಸಿಯೇಷನ್ ಎಲ್ಲೆಲ್ಲ ಬರುತ್ತೆ ಡಿಪ್ರಿಸಿಯೇಷನ್ ಅಮೋರ್ಟೈಸೇಷನ್ ಅಲ್ಲಿ ಬರುತ್ತೆ ಇಷ್ಟು ನೋಡ್ಕೊಂಡ್ರೆ ಸೂಪರ್ ಆಗಿ ನಿಮ್ ಮಾರ್ಕ್ಸ್ ಬರುತ್ತೆ ಬರ್ಕೊಡಿ